नमस्कार ಸ್ನೇಹಿತರೆ ನಂದಿ ಟಿವಿಗೆ ಸ್ವಾಗತ ಸುಸ್ವಾಗತ ಅರಿಶಿನ ಪುಡಿಯನ್ನ ಭಂಡಾರ ಎಂದು ಕರೆಯಲಾಗುತ್ತದೆ ಈ ಭಂಡಾರವನ್ನ ಪ್ರೇಮಿಸುವವನು ಮೈಲಾರಲಿಂಗ ಭಂಡಾರದ ಒಡೆಯ ಮೈಲಾರಲಿಂಗ ಅವನು ಮಹಾರಾಷ್ಟ್ರದಲ್ಲಿ ಕಂಡೋವ ಎಂದು ಪ್ರಸಿದ್ಧಿಯನ್ನ ಪಡೆದಿದ್ದಾನೆ ಕಂಡೋವ ಸಾಮಾನ್ಯವಾಗಿ ಮಹಾರಾಷ್ಟ್ರ ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶದಲ್ಲಿ ಆರಾಧಿಸುವ ದೇವರು ಆಂಧ್ರದಲ್ಲಿ ಮಲ್ಲಣ್ಣನಾಗಿಯೂ ಕರ್ನಾಟಕದಲ್ಲಿ ಮೈಲಾರಲಿಂಗನಾಗಿಯೂ ಹಾಗೂ ಮಹಾರಾಷ್ಟ್ರದಲ್ಲಿ ಕಂಡೋವನನ್ನಾಗಿ ಪೂಜಿಸಲಾಗುತ್ತೆ ಕಂಡೋಬ ಮಹಾರಾಷ್ಟ್ರದ ದೇಶಸ್ಥ ಬ್ರಾಹ್ಮಣ ಕುಟುಂಬದ ಮನೆದೇವರು ಕೂಡ ಹೌದು ಮಹಾರಾಷ್ಟ್ರದ ಜಜೂರಿಯಲ್ಲಿ ಇರುವ ಕಂಡೋಬ ದೇವಸ್ಥಾನವು ಜಜೂರಿಚ ಕಂಡೋಬನೆಂದು ಕರೆಯಲಾಗುತ್ತೆ ಜಜೂರಿ ಪುಣೆ ಜಿಲ್ಲೆಯ ಒಂದು ಪುಟ್ಟ ಪಟ್ಟಣವಾಗಿದ್ದು ಪುಣೆ ಮಹಾನಗರದಿಂದ ಸುಮಾರು 38 ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ತೆರಳಲು ಪುಣೆಯಿಂದ ಸಾಕಷ್ಟು ಬಸ್ಸುಗಳು ಹಾಗೂ ರೈಲಿನ ಸಂಪರ್ಕವೂ ಇದೆ ನಾವಿಂದು ಕರ್ನಾಟಕದ ಮೈಲಾರಲಿಂಗ ಮಹಾರಾಷ್ಟ್ರದಲ್ಲಿ ಕಂಡೋಬ ಎಂದು ಹೇಗೆ ಪ್ರಸಿದ್ಧಿ ಪಡೆದಿದ್ದಾನೆ ಎಂಬುದರ ಕುರಿತಾದ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಲಿದ್ದೇನೆ ಅದಕ್ಕೂ ಮೊದಲು ನೆವಿನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಕಂಡೋಬ ಎಂಬ ಹೆಸರು ಖಡ್ಗದಿಂದ ಬಂದಿದೆ ಖಡ್ಗ ಎಂದರೆ ಕತ್ತಿ ರಾಕ್ಷಸರನ್ನ ಕೊಲ್ಲುವ ಕಂಡೋಬ ಬಳಸಿದ ಆಯುಧ ಬಾಯ್ ಎಂದರೆ ಮರಾಠಿಯಲ್ಲಿ ತಂದೆ ಎಂದರ್ಥ ತಂದೆಯನ್ನ ಮಹಾರಾಷ್ಟ್ರದಲ್ಲಿ ಕಂಡೋಬ ಎಂದು ಕರೆಯಲಾಗುತ್ತೆ ವಿಶೇಷವೇನೆಂದರೆ ಕಂಡೋಬ ಒಬ್ಬ ಸಂಯುಕ್ತ ದೇವರ ಅವತಾರವಾಗಿದ್ದು ಶಿವ ಭೈರವ ಸೂರ್ಯ ಹಾಗೂ ಕಾರ್ತಿಕೇಯರ ಗುಣಲಕ್ಷಣಗಳನ್ನು ಹೊಂದಿರುವ ದೈವಿಕ ಅವತಾರ ಇಷ್ಟೇ ಅಲ್ಲದೆ ಕಂಡೋಬನನ್ನ ಕೆಲವು ಮುಸ್ಲಿಮರು ಕೂಡ ಪರಿಪಾಲಿಸುತ್ತಾರೆ ಕೆಲವರು ಮಾರ್ಥಾಂಡ ಭೈರವನೆಂದು ಕೂಡ ಕರೆದು ಪೂಜಿಸುತ್ತಾರೆ ಕಂಡೋಬನಿಗೆ 5 ಪತ್ನಿಯರಿದ್ದರು ಅದರಲ್ಲಿ ಒಬ್ಬ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅವನ ಕುದುರೆಯ ಪರಿಪಾಲನೆಯನ್ನ ಒಬ್ಬ ಮುಸ್ಲಿಂ ಮಾಡುತ್ತಿದ್ದ ಆದ್ದರಿಂದಲೇ ಇಂದಿಗೂ ಸಹ ಕಂಡೋಬನ ಕುದುರೆಗಳನ್ನು ಸಾಂಪ್ರದಾಯಿಕವಾಗಿ ಮುಸ್ಲಿಂ ಕುಟುಂಬವೊಂದು ಜಜೂರಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಪೌರಾಣಿಕವಾಗಿ ಈ ಪ್ರದೇಶದಲ್ಲಿ ಹಿಂದೆ ಮಣಿ ಮತ್ತು ಮಲ್ಲ ಎಂಬ ಇಬ್ಬರು ದೈತ್ಯರಿದ್ದರು ಅವರು ಬ್ರಹ್ಮನನ್ನ ಕುರಿತು ಕಠೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಅವಿನಾಶಿನಿ ಎಂಬ ವರವನ್ನು ಪಡೆಯುತ್ತಾರೆ ನಂತರ ಇಬ್ಬರು ದೈತ್ಯರು ಈ ಪ್ರದೇಶದಲ್ಲಿ ಆತಂಕವನ್ನು ಸೃಷ್ಟಿಸಿ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡುತ್ತಾರೆ ಋಷಿಮುನಿಗಳನ್ನು ಹಿಂಸಿಸುತ್ತಾರೆ ಸಾಮಾನ್ಯ ಜನಗಳನ್ನು ಕೂಡ ತುಂಬ ಕಾಡುವುದಕ್ಕೆ ಪ್ರಾರಂಭಿಸುತ್ತಾರೆ ಇದರಿಂದ ನೊಂದಂತಹ ಋಷಿಮುನಿಗಳು ದೇವತೆಗಳಲ್ಲಿ ಬೇಡಿಕೊಳ್ಳುತ್ತಾರೆ ಇದರಿಂದ ದೇವತೆಗಳ ಯಶಸ್ಸು ಸಿಗದೆ ಬ್ರಹ್ಮ ವಿಷ್ಣು ಬಳಿ ಸಹಾಯವನ್ನು ಬೇಡುತ್ತಾರೆ ಅಲ್ಲಿಯೂ ದಾರಿ ತೋರದೆ ಶಿವನ ಬಳಿ ತಮ್ಮ ಚಿಂತಾಜನಕ ಸ್ಥಿತಿಯನ್ನು ತೋಡಿಕೊಳ್ಳುತ್ತಾರೆ ಇದಕ್ಕೆ ಸ್ಪಂದಿಸಿದ ಶಿವನು ಖಂಡೋಬನಾಗಿ ಜನ್ಮವೆತ್ತಿ ಬಂಗಾರದಂತೆ ಒಳೆಯುವ ಕುದುರೆಯ ಮೇಲೆ ಬಂದು ಮಣಿಮಲ್ಲರನ್ನು ಸಮರಿಸುತ್ತಾನೆ ಕಂಡೋಬನು ಮಲ್ಲನ ತಲೆಯನ್ನು ಕತ್ತರಿಸಿ ದೇವಾಲಯದ ಮೆಟ್ಟಿಲುಗಳ ಮೇಲೆ ಬಿಡುತ್ತಾನೆ ಆದರೆ ಮಣಿ ಮಾನವ ಕುಲದ ಆಶೀರ್ವಾದದಿಂದ ಆಶೀರ್ವದಿಸುವಂತೆ ಕೇಳಿಕೊಳ್ಳುತ್ತಾನೆ ಆದ್ದರಿಂದಲೇ ಅವನನ್ನು ತೊರೆಯುತ್ತಾನೆ ಈ ರೀತಿ ಎಂದು ಬ್ರಹ್ಮಪುರಾಣದಲ್ಲಿ ಉಲ್ಲೇಖವಿದೆ ಭಗವಾನ್ ಕಂಡೋಬನನ್ನ ಉರಿಯುತ್ತಿರುವ ದೇವತೆ ಎಂದು ಪರಿಗಣಿಸಲಾಗುತ್ತೆ ಆದ್ದರಿಂದಲೇ ಅವನ ಪೂಜಾ ನಿಯಮಗಳು ತುಂಬಾ ಕಟ್ಟುನಿಟ್ಟಾಗಿ ಇವೆ ಅವನಿಗೆ ಸಾಮಾನ್ಯವಾಗಿ ಪೂಜೆಯಂತೆ ಅರಿಶಿನ ಹೂವು ಹಣ್ಣು ಇಡಲಾಗುತ್ತೆ ಆದರೆ ಕೆಲವೊಮ್ಮೆ ಮೇಕೆ ಮಾಂಸವನ್ನು ದೇವಾಲಯದ ಹೊರಗಡೆ ಅರ್ಪಿಸಲಾಗುತ್ತೆ ಇಂದಿಗೂ ಜಜೂರಿಯ ದೇವಸ್ಥಾನದಲ್ಲಿ ಅರಿಶಿನ ಎಲ್ಲೆಡೆ ಹರಡಿರುವುದನ್ನು ನಾವು ಕಾಣಬಹುದು ಕಂಡೋಬನ ವಿಗ್ರಹವು ಕುದುರೆ ಸವಾರಿ ಮಾಡುವ ಯೋಧನ ರೀತಿಯಲ್ಲಿದೆ ಅವನ ಕೈಯಲ್ಲಿ ರಾಕ್ಷಸರನ್ನ ಸಂಹರಿಸುವ ದೊಡ್ಡ ಖಡ್ಗವೂ ಕೂಡ ಇದೆ ಕಂಡೋಬ ದೇವಾಲಯವನ್ನ ಮುಖ್ಯವಾಗಿ 2 ಭಾಗಗಳನ್ನಾಗಿ ವಿಭಾಗಿಸಲಾಗಿದೆ ಮೊದಲನೆಯ ಭಾಗವನ್ನ ಮಂಟಪ ಎಂದು ಕರೆಯಲಾಗುತ್ತೆ ಎರಡನೆಯ ಭಾಗವನ್ನ ಗರ್ಭಗುಡಿ ಇದರಲ್ಲಿ ಕಂಡೋಬನ ವಿಗ್ರಹವನ್ನ ಸ್ಥಾಪಿಸಲಾಗಿದೆ ಈ ದೇವಾಲಯದಲ್ಲಿ ಹಿತ್ತಾಳೆಯಿಂದ ಮಾಡಿದ ದೊಡ್ಡ ಆಮೆಯೂ ಕೂಡ ಇದೆ ನವೆಂಬರ್ ತಿಂಗಳಲ್ಲಿ ವಾರ್ಷಿಕೋತ್ಸವ ಅತಿ ಅದ್ಧೂರಿಯಿಂದ ಆಚರಿಸಲಾಗುತ್ತೆ ಈ ಜಾತ್ರೆಗೆ ಸಾವಿರಾರು ಭಕ್ತರು ಸುತ್ತಮುತ್ತಲಿನ ಪ್ರದೇಶಗಳಿಂದ ಬಂದು ಹೋಗುತ್ತಾರೆ ಮಹಾರಾಷ್ಟ್ರ ಸಂಪ್ರದಾಯದ ಪ್ರಕಾರ ಹೊಸದಾಗಿ ಮದುವೆಯಾದಂತಹ ದಂಪತಿಗಳು ಇಲ್ಲಿಗೆ ಭೇಟಿ ಕೊಡುವುದು ಕಡ್ಡಾಯವಾಗಿದೆ ನೀವು ಕೂಡ ಜಜೂರಲ್ಲಿ ಇರುವ ಈ ದೇವಾಲಯಕ್ಕೆ ಭೇಟಿ ನೀಡಿ ಖಂಡೋಬನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಪ್ರತಿಯೊಂದು ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಎಸ್ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುವಿಚಾರದೊಂದಿಗೆ ಬರುತ್ತೇನೆ ಸರ್ವೇ ಜನ ಸುಖಿನೋ ಭವಂತು